ಹಾಯ್, ನಮಸ್ಕಾರ. ಕನ್ನಡ ಹೈಟೆಕ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜಿಯೋಫೋನಲ್ಲಿ ಫ್ರೆಂಡ್ಸ್ ಯಾವ ರೀತಿ ನೀವು ವಿಡಿಯೋನ ಎಡಿಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಆದರೆ ಕೆಳಕಂಡು ಎರಡು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೂ ಲೆಫ್ಟ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಇತ್ತಲ್ಲ ಬ್ರೌಸರಿಗೆ ಹೋಗ್ಬಿಟ್ಟು ಕ್ಯಾಪ್ ವಿಂಗ್ ಅಂತೇಳಿ ಟೈಪ್ ಮಾಡ್ಬೇಕಾಯ್ತು. ಫ್ರೆಂಡ್ಸ್, ಇದನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ. ಕ್ಯಾಪ್ ಅಂತ ಹೊಡೆದು KAPWING ಅಂತ ಹೊಡೆದು ಸರ್ಚ್ ಮಾಡಿ. ಫ್ರೆಂಡ್ಸ್, ಇದು ಇದರಲ್ಲಿ ಭಾಳ ಸ್ಟೆಪ್ ಇದೆ ಫ್ರೆಂಡ್ಸ್. ಒಂದೇ ಸ್ಟೆಪ್ಪಲ್ಲಿ ನೀವು ಅಷ್ಟೂ ಐತೆ ವೀಡಿಯೋನ, ಐತಲ್ಲ ಒಂದೇ ಸ್ಟೆಪ್ನಲ್ಲಿ ನೀವು ಎಡಿಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದರಲ್ಲಿ ಹಂತ ಹಂತವಾಗಿ ಸ್ಟೆಪ್ ಇದೆ ಫ್ರೆಂಡ್ಸ್, ಅದನ್ನು ನೀವು ಇದು ಮಾಡ್ಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಅದನ್ನು ಹೊಡೆದ ತಕ್ಷಣ ಫ್ರೆಂಡ್ಸ್ ಅಲ್ಲಿ ಮೊದಲನೇ ವೆಬ್ ಅಡ್ರೆಸ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ಕ್ಯಾಪಿಂಗ್ ನಾಟಕ ಓಪನ್ ಆಗುತ್ತೆ. ಆನಂತರ ಫ್ರೆಂಡ್ಸ್ ಇಲ್ಲಿ ವ್ಯೂ ಒರಿಜಿನಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇದು ಲೋಡಾಗಿ ಒರಿಜಿನಲ್ ಪೇಜಿಗೆ ಹೋಗುತ್ತೆ. ಫ್ರೆಂಡ್ಸ್, ನೀವು ಯಾವ ವೆಬ್ ಅಡ್ರೆಸ್ಸನ್ನು ಯೂಸ್ ಮಾಡ್ತಿದ್ರು ಫ್ರೆಂಡ್ಸ್, ವಿವ್ ಒರಿಜಿನಲ್ ಅಂತೇಳಿ ಮೇಲ್ಗಡೆ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕಂದರೆ ಫ್ರೆಂಡ್ಸ್ ಅಲ್ಲಿ ಪೂರ್ತಿಯಾಗಿ ಕರೆಕ್ಟಾಗಿ ನಿಮಗೆ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಥರ ಲೋಡ್ ಆಗ್ತಾ ಇರುತ್ತೆ. ಆನಂತರ ಫ್ರೆಂಡ್ಸ್ ಕೆಳಗಡೆ ಬಂದು ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್. ಅದನ್ನು ಒಂದು ನಂಬರ್ ಹೊತ್ಕೊಂಡು ಜೂಮ್ ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟ್ ವಿತ್ ಸ್ಟುಡಿಯೋ ಅಂತ ಇರುತ್ತೆ, ಯೂಸ್ ಎ ಸ್ಪೆಷಲ್ ಟೂಲ್ಸ್ ಅಂತ ಇರುತ್ತೆ ಫ್ರೆಂಡ್ಸ್. ಚೂಸ್ ಎ ಟೆಂಪ್ಲೇಟ್ ಅಂತ ಇರುತ್ತೆ ಫ್ರೆಂಡ್ಸ್. ಅದರಲ್ಲಿ ನೀವು ನೋಡಬೇಕಾಗತ್ತೆ ಯೂಸ್ ಎ ಸ್ಪೆಸಿಫಿಕ್ ಟೂಲ್ ಅಂತ ಹೋಗ್ಬೇಕಾಗತ್ತೆ, ಅಥವಾ ಇಲ್ಲಾಂದರೆ ಫ್ರೆಂಡ್ಸ್ ನೀವು ಮೇಲ್ಗಡೆ ಇರುತ್ತೆ ನೋಡಿ, ಅದನ್ನು ಕೂಡ ಓಪನ್ ಮಾಡೋ ಸ್ಟುಡಿಯೋನ ಓಪನ್ ಮಾಡ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ನೆಕ್ಸ್ಟ್ ವಿಡಿಯೋ ಮೇಕರು ಆಧಾರ ಇರುತ್ತೆ ಫ್ರೆಂಡ್ಸ್, ಈ ಥರ ಇರುತ್ತೆ. ನೆಕ್ಸ್ಟ್ ಆ್ಯಡ್ ಆಡಿಯೋ ಟು ವಿಡಿಯೋ, ನೀವು ಆಯ್ತಲ್ಲ ಈಗ ಯಾವ್ದಾರ ಒಂದು ವಿಡಿಯೋಗೆ ನೀವು ನಿಮಗೆ ಇಷ್ಟ ಬಂದಿರೋ ಹಾಡನ್ನು ಹಾಕ್ತೀರಂದ್ರೆ ಫ್ರೆಂಡ್ಸ್ ಆ್ಯಡ್ ಆಡಿಯೋ ಟು ವಿಡಿಯೋ ಅಂತ ಕ್ಲಿಕ್ ಮಾಡ್ಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್ ರೀಸೈಜ್ ವಿಡಿಯೋ ಅಂತ ಇರುತ್ತೆ, ಈಗ ನೀವು ಹೆಚ್ಚು ಕಡಿಮೆ ಮಾಡಬೇಕಾದ್ರೆ ಫ್ರೆಂಡ್ಸ್ ಅದನ್ನು ಮಾಡ್ಕೋಬೋದು. ಮತ್ತು ಇಲ್ಲಿ ಟ್ರಿಮ್ ವಿಡಿಯೋ ಅಂತ ಇರುತ್ತೆ ಫ್ರೆಂಡ್ಸ್, ನೀವು ಮಧ್ಯೆ ಮಧ್ಯೆ ಅದನ್ನು ಕಟ್ ಮಾಡ್ಕೋಬೋದು, ಅದು ಕರೆಕ್ಟ್ ಇದರಲ್ಲಿ ವರ್ಕ್ ಆಗೋಲ್ಲ. ಆದರೆ ಫ್ರೆಂಡ್ಸ್ ಆ್ಯಡ್ ಆಡಿಯೋ ಟು ವಿಡಿಯೋ ಮತ್ತು ಆ್ಯಡ್ ಇಮೇಜ್ ಟು ವಿಡಿಯೋ ಅವು, ನೆಕ್ಸ್ಟು ಆ್ಯಡ್ ಟೆಕ್ಸ್ಟ್ ಟು ವಿಡಿಯೋ ಅವೆಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಈಗ ಸ್ಟಾರ್ಟಿಂಗ್ ನಿಮಗೆ ಯಾವ ರೀತಿ ನೀವು ವಿಡಿಯೋಗೆ ನಿಮಗೆ ಇಷ್ಟದ ಮ್ಯೂಸಿಕ್ನ ನೀವು ಹಾಕ್ಬೋದಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಆ್ಯಡ್ ಆಡಿಯೋ ಟು ವಿಡಿಯೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್. ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಬರೀ ನಿಮಗೆ ಈಗ ಒಂದು ವಿಡಿಯೋಗೆ ಯಾವ ರೀತಿ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಆನಂತರ ಆದಮೇಲೆ ಅಷ್ಟಾದಮೇಲೆ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೀವು ಈಗ ವಿಡಿಯೋ ಒಳಗೆ ಹೋಗ್ಬೇಕಾಗುತ್ತೆ. ವಿಡಿಯೋದಲ್ಲಿ ಹೋದ್ಮೇಲೆ ಫ್ರೆಂಡ್ಸ್ ನಿಮಗೆ ನಿಮ್ಮದು ಯಾವ ವಿಡಿಯೋ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇಲ್ಲಿ ಒಂದು ಸಣ್ಣ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನವಗ್ರಹ ಪಿಕ್ಚರಿಂದ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಆ ಥರ ಫ್ರೆಂಡ್ಸ್ ಮಧ್ಯೆ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಆದಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ ಫ್ರೆಂಡ್ಸ್. ಇದನ್ನು ಪಾಸ್ ಮಾಡಿ, ಪಾಸ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈಗ ನೀವು ವಿಡಿಯೋನ ಆಡಿಯೋ ನೀವು ಮ್ಯೂಟ್ ಮಾಡೋದಿದ್ರೆ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಆನಂತರ ಫ್ರೆಂಡ್ಸ್ ಕ್ಲಿಕ್ ಟು ಅಪ್ಲೋಡ್ ಆಡಿಯೋ ಅಂತ ಇದೆ ಫ್ರೆಂಡ್ಸ್. ನಾನೀಗ ನಿಮಗೆ ಅದೇ ಹಾಡಿದ್ರು ನೀವು ಆಯ್ತಲ್ಲ ಅದೇ ಹಾಡು ಇರಲಿ ನಡೆಯುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನೀವು ಡೈರೆಕ್ಟಾಗಿ ಕ್ಲಿಕ್ ಟು ಅಪ್ಲೋಡ್ ಆಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವೀಗ ನಾನು ನಿಮಗೆ ಅದನ್ನು ನಾನು ಆಡಿಯೋನ ನಿಮಗೆ ಇಲ್ಲಿ ಮ್ಯೂಟ್ ಮಾಡ್ತೀನಿ ಫಸ್ಟು. ಈಗ ನವಗ್ರಹ ಫಿಲಮ್ ಇಂದ ಇತ್ತಲ್ಲ ಅದನ್ನು ಹಾಡನ್ನ ಮ್ಯೂಟ್ ಮಾಡ್ತೀನಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಮ್ಯೂಟ್ ಮಾಡ್ತೀನಿ, ಮ್ಯೂಟ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಟು ಅಪ್ಲೋಡ್ ಆಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ನೀವು ಮ್ಯೂಸಿಕ್ಕಿಗೆ ಹೋಗ್ಬೇಕಾಗತ್ತೆ. ಮ್ಯೂಸಿಕ್ಕಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ನಿಮಗೆ ಅಲ್ಲಿ ನಿಮಗೆ ಯಾವ ಥರ ಒಂದು ಸಾಂಗನ್ನು ನೀವು ಪ್ಲೇ ಮಾಡಿ ಫ್ರೆಂಡ್ಸ್, ಈಗ ನಾನು ಈ ಹಾಡನ್ನು ಪ್ಲೇ ಮಾಡಿದರೆ ಅಂತರ ಫ್ರೆಂಡ್ಸ್ ಕೆಂಪಟನ್ ಮೇಲ್ಗಡೆ ಬಟನನ್ನು ಕ್ಲಿಕ್ ಮಾಡಿದರೆ ಫ್ರೆಂಡ್ಸ್ ಅದು ಡನ್ ಆಗುತ್ತೆ. ಅಂತರ ಫ್ರೆಂಡ್ಸ್ ನೀವು ವ್ಯಾಲ್ಯೂನ ಅಡ್ಜಸ್ಟ್ ಮಾಡ್ಕೋಬೋದು. ಅಷ್ಟಾದಮೇಲೆ ಫ್ರೆಂಡ್ಸ್ ಇಲ್ಲಿ ಅಪ್ಲೋಡಿಂಗ್ ಅಂತ ಇದೆ ಫ್ರೆಂಡ್ಸ್, ಅದು ಪೂರ್ತಿ ಆಗಬೇಕು. ಪೂರ್ತಿ ಆಗೋ ಮಟ್ಟ ವೇಟ್ ಮಾಡಿ ಆನಂತರ ಫ್ರೆಂಡ್ಸ್ ನೀವೇನು ಮಾಡೋಕತ್ತೆ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ನಾನು ನಿಮಗೆ ಮುಂದಿನ ಸ್ಟೆಪಲ್ಲಿ ಈಗ ತೋರಿಸ್ತೀನಿ ಫ್ರೆಂಡ್ಸ್, ಸ್ವಲ್ಪ ವೇಟ್ ಮಾಡಿ ಅದು ಆಗೋ ಮಟ್ಟ ಫ್ರೆಂಡ್ಸ್. ಅದು ಅಪ್ಲೋಡಿಂಗ್ ಪೂರ್ತಿ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅದು ಲೋಡಿಂಗ್ ಆಗುತ್ತೆ ನೋಡ್ಬೋದು. ಇಲ್ಲಿ ಲೋಡಿಂಗ್ ಆಗ್ತಿದೆ, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇದು ವೀಡಿಯೋ ಲೆಂತಿ ಆಗುತ್ತೆ, ಆದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯಾಕಂದರೆ ಏನಾರು ಕಲಿಬೇಕು ಅಂತ ಹೇಳಿದ್ರೆ ಟೈಮ್ ಸ್ವಲ್ಪ ವೇಸ್ಟ್, ಸಾರಿ ಟೈಮ್ ಸ್ವಲ್ಪ ತೊಗೊಂಡೇ ತೊಗೊಳುತ್ತೆ ಫ್ರೆಂಡ್ಸ್. ಅಷ್ಟಾದಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಮತ್ತೆ ನೀವು ಏನಾರು ಎಡಿಟ್ ಮಾಡ್ಕೋಬೇಕಾದ್ರೆ ಅದ್ರ ಬಗ್ಗೆ ಅದೇ ವೀಡಿಯೋದಲ್ಲಿ ಮತ್ತೆ ಸರಿ ಅದರಲ್ಲೇ ಮತ್ತೆ ಏನಾರು ಎಡಿಟ್ ಮಾಡ್ಕೋಬೋದಿದ್ರೆ ಫ್ರೆಂಡ್ಸ್ ಇಲ್ಲಿ ಎಡಿಟ್ ಮಾಡಿ ಕ್ಲಿಕ್ ಮಾಡಿ. ಅದು ಫ್ರೆಂಡ್ಸ್ ನೀವು ಇಲ್ಲಿ ಈಗ ಡೌನ್ಲೋಡ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿಂದ ನೋಡಿ ಇದ್ರ ಮೇಲೆ ಡೌನ್ಲೋಡ್ ಮಾಡಿದ್ರೆ ಕ್ಲಿಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಾನು ನವಗ್ರಹ ಹಾಡಿಗೆ ಶರಣ್ ಅವ್ರದ್ದು ಹೊಸದಾಗಿ ಫಿಲಮ್ ಬಂದಿದೆ ನೋಡಿ, ಅಮೇರಿಕಾದಲ್ಲಿ ಅಧ್ಯಕ್ಷ, ಆ ಫಿಲಮಿಂದ ನಾನು ಆಡೋಕ್ಕಿದೆ ನೋಡ್ಬೋದು ಫ್ರೆಂಡ್ಸ್. ಅನಂತರ ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಆಗಿ ಕ್ಲಿಕ್ ಮಾಡಿದ್ರೆ ಫ್ರೆಂಡ್ಸ್ ಅದು ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಮೇಲ್ಗಡೆ ಡೌನ್ಲೋಡ್ ಆಗ್ತಿದೆ ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮಗೆ ಮುಂದಿಂದು ಇದರ ಸ್ಟೆಪ್ಪು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಡೌನ್ಲೋಡ್ ಆಗಿರ್ತದೆ ಫ್ರೆಂಡ್ಸ್ ಇದು. ಆದರೆ ಫ್ರೆಂಡ್ಸ್ ಈಗ ನಿಮಗೆ ಮುಂದಿಂದು ಟ್ಯೂಟೋರಿಯಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ನೋಡ್ಬೋದು ನಾನು ಡೌನ್ಲೋಡ್ ಮಾಡಿ ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗ್ತಿರುತ್ತೆ, ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.